ಇತಿಹಾಸದಲ್ಲಲ್ಲ, ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಕೇಸ್ ಇದು. 59 ವಿಕಿ ಪುಟಗಳಿರುವಂತ ಒಂದು ಕೇಸ್. ನಿಮ್ಮ ಆರ್ ಟಿ ಸಿ ಅಲ್ಲಿ ಕೃಷಿ ಭೂಮಿ ಇರುವಲ್ಲಿ ಅರಣ್ಯ ಭೂಮಿ ಪ್ರಿಂಟ್ ಆಗುತ್ತೆ. ಪ್ಲಾಸ್ಟಿಕ್ ತರಬಾರದು, ಇದರೊಳಗೆ ಪ್ಲಾಸ್ಟಿಕ್ ತ್ಯಾಜ್ಯ. ಹೊಸ ಪವರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಸಿಗೋಲ್ಲ. ಒಂದು ಟ್ಯಾಪ್ ನೀರಿನ ಕನೆಕ್ಷನ್ ಹೊಸದು ಸಿಗೋಲ್ಲ. ಬಾವಿ ತೆಗೆಯುವ ಹಾಗಿಲ್ಲ, ಮನೆ ಹೊಸತು ಕಟ್ಟುವ ಹಾಗಿಲ್ಲ. ಮತ್ತೆ ಬ್ಯಾಂಕಿಗೆ ಹೋಗುವಾಗ ಎಲ್ಲ ಬ್ಯಾಂಕ್ಗಳಿಗೆ ರಿಪೋರ್ಟ್ ಹೋಗುತ್ತೆ, ಈ ಜಾಗದ ಮೇಲೆ ಲೋನ್ ಕೊಟ್ರೆ ಹೋಯ್ತು. ರಿಸರ್ವ್ ಫಾರೆಸ್ಟ್ ಅನ್ನೋದು ಸೆಂಟ್ರಲ್ ಗವರ್ಮೆಂಟ್ ಕೈಯಲ್ಲಿರುವಂತ ಭೂಮಿ. ರಾಜ್ಯ ಸರ್ಕಾರಕ್ಕೆ ಯಾವುದೇ ಹಕ್ಕು ಇಲ್ಲ ಇದ ಮೇಲೆ. 33 ವರ್ಷ ಅರಣ್ಯ ಭೂಮಿಯಲ್ಲಿ ಅತಿಕ್ರಮಣ ಮಾಡಿ ನೀವು ವಾಸವಾಗಿದ್ದೀರಿ ಅಂತ ನೀವೇ ಒಪ್ಪಿಕೊಂಡ ಮೇಲೆಗೆ 1 ವರ್ಷಕ್ಕೆ 4,000 ತಿಳಿಯಂತೆ 90,600 ಪೆನಾಲ್ಟಿ ಕಟ್ಟಿ ಹೊರಗೆ ಹೋಗತಕ್ಕದ್ದು. ಮಕ್ಕಳಿಗೊಂದು ವಾಸ್ತವ್ಯ ಸರ್ಟಿಫಿಕೇಟ್ ಸಿಗೋಲ್ಲ, ಜಾಬ್ಗೆ ಹೋಗೋಕ್ಕಾಗಲ್ಲ, ಯಾವುದೇ ಸರ್ಟಿಫಿಕೇಟ್ ನಮಗೆ ಸಿಗೋಲ್ಲ, ಪಂಚಾಯತ್ನಲ್ಲಿ ಸಿಗೋಲ್ಲ, ಆಧಾರ್ ಕಾರ್ಡ್ ರಿನಿವಲ್ ಆಗೋಲ್ಲ, ನಿಮ್ಮ ಐಡಿಗಳು ಯಾವುದು ರಿನಿವಲ್ ಆಗೋಲ್ಲ. ಆ ಭೂಮಿ ಇಟ್ಟುಕೊಂಡು ನಿರ್ಗತಿಕ ಉಡುಪಿಯಲ್ಲಿ 35 ಗ್ರಾಮಗಳು ಫೈನಲ್ ನೋಟಿಫಿಕೇಶನ್ ಅಲ್ಲಿ ಇದೆ. ಉಡುಪಿಯಲ್ಲಿ 35 ಗ್ರಾಮಗಳು ಫೈನಲ್ ನೋಟಿಫಿಕೇಶನ್ ಇದೆ. ನಮ್ಮ ಪ್ರೊಸೀಡಿಂಗ್ಸ್ ಅಲ್ಲಿ ಕಸ್ತೂರಿರಂಗನ್ ರಿಪೋರ್ಟ್ ಅಲ್ಲಿ ಬಂದಾಗೆ ಓದ್ತಾ ಇದ್ದೀನಿ, ನನ್ಗೆ ಎಲ್ಲ ಸ್ಥಳ ಗೊತ್ತಿಲ್ಲ. ನಿಮ್ಮ ಗ್ರಾಮದ ಹೆಸರನ್ನ ತಪ್ಪಾಗಿ ಓದಿದ್ರೆ ಕ್ಷಮಿಸಿ ಬಿಡಿ, ಪಕ್ಕ ಓದ್ತೀನಿ. ಅಂದಾರು, ಬೆಳ್ಳಾಜೆ, ಚಾರ, ದುರ್ಗ, ಹೆಬ್ರಿ, ಇದು, ಕಬ್ಬಿನಾಲೆ, ಕೆರವಾಸೆ, ಕಣಚೂರು, ಮಾಳ, ನಡಪಾಳ, ನೇರಬೆಟ್ಟು, ಸಿರ್ಲಾಲ್, ಆಲೂರು, ಅಮಾಸಬೇಲು, ಬೆಳವೆ, ಬೆಲ್ಲಾಲ್, ಬೈಂದೂರ್, ಚಿತ್ತೂರು, ಗೋಳಿಹೊಳೆ, ಹಳ್ಳಿಹೊಳೆ, ಹೊಸಂಗಡಿ, ಹೊಸೂರು, ಇದ್ರು, ಕುನ್ನಾಳಿ, ಜಡಕಲ್, ಕೆರಾಡಿ, ಕೊಲ್ಲೂರು, ಮಚ್ಚಾತು, ಮರಮಕ್ಕಿ, ಮುದೂರು, ಶೇಡಿಮನೆ, ತಾಗರಸಿ, ವಂಶೆ, ಎಡಮೊಗೆ, ಎಳಂಜೀಟ. ಇಷ್ಟು ಗ್ರಾಮಗಳು, ಅದರಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದಾರಲ್ಲ ಅದು ಓದುತ್ತೆ, ಎಳಂಜೀಟ. ಓಕೆ, ಇಷ್ಟು ಗ್ರಾಮಗಳಿಗೆ ಈಗ ಅವ್ರು ಹೇಳಿದ ಸಂಬಂಧಪಟ್ಟಿರೋದು ನಿಧಾನವಾಗಿ ಸ್ವಲ್ಪ ಕಡಿಮೆ ಮಾಡಬೇಕು, ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡುತ್ತೆ, ನಿಧಾನವಾಗಿ ಕಡಿಮೆ ಮಾಡಬೇಕು. ಯಾವಾಗ ಹೇಳಿದ್ದಾರೆ ಗೊತ್ತಾ, 1994 ಹೇಳ್ತಾ ಇದ್ದಾರೆ, ನಿಧಾನವಾಗಿ ಕಡಿಮೆ ಮಾಡಿ 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 ಅಂತ, ನಿಧಾನವಾಗಿ ಕಡಿಮೆ ಮಾಡಿ. ಇಷ್ಟೇ ಹೇಳುವಂತದ್ದು, 76 ವಿಷಯಗಳನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಡಿಕ್ಲರೇಷನ್ ಆದ್ರೆ 76 ಸಂಗತಿಗಳು ಆ ಲಿಸ್ಟ್ನಲ್ಲಿ ಇದೆ, ಅದನ್ನ ಎಲ್ಲ ಹೇಳುವುದಿಲ್ಲ ನಾನಿಲ್ಲಿ. ಉದಾಹರಣೆಗೆ, ನಿಮ್ಮ ಮನೆಗೆ ಪೇಂಟರ್ ಅಂದ್ರೆ ಚೆಕ್ ಪೋಸ್ಟ್ ಬರುತ್ತೆ, ಡಿಕ್ಲರೇಷನ್ ಅಂತಾನೆ ಚೆಕ್ ಪೋಸ್ಟ್ ಇರುತ್ತೆ. ಈ ಗ್ರಾಮದೊಳಗೆ ಬರ್ಬೇಕಿದ್ರೆ ಒಕ್ಕಲೆಬ್ಬಿಸುವುದಿಲ್ಲ ಅನ್ನೋದು ಸತ್ಯ. ಆದ್ರೆ ನೀವು ಬರುವಂತ ಬ್ಯಾಗ್ ಚೆಕ್ ಮಾಡ್ತಾರೆ, ಪೇಂಟ್ ಗ್ರೀನ್ ಮಾತ್ರ, ಹಸಿರು ಪೇಂಟ್ ಮಾತ್ರ ಹೊಡಿಬೇಕು. ಸಿಂಪಲ್ ಆಗಿ ಹೇಳು, ರಾಸಾಯನಿಕ ವಸ್ತು ಯಾವುದು, ಗೊಬ್ಬರ ಯಾವುದು ತರುವ ಹಾಗಿಲ್ಲ, ಹೈಬ್ರಿಡ್ ಸೀಡ್ಸ್ ಯಾವುದು ಈಗ ಒಳಗೆ ಬರುವಾಗಿಲ್ಲ, ಬಿತ್ತನೆ ಮಾಡುವ ಬೀಜಗಳಿವೆಲ್ಲ. ಮತ್ತೆ ರಾಸಾಯನಿಕ, ನೀವು ಪೌಡರ್, ನೀವು ಸ್ವಲ್ಪ ಪೌಡರ್ ಹಾಕುವಂತ ಪೌಡರ್ ಅಂದ್ರೆ ಅದರಲ್ಲಿ ರಾಸಾಯನಿಕ ಇದೆಯಾ? ಇದೆ, ಪೌಡರ್ ಇದೆ, ಕ್ರೀಮ್ ಅಲ್ಲಿ ಇದೆ, ಒಂದು ಸಿಗರೇಟ್ ಸೇರ್ಬೇಕು, ರಾಸಾಯನಿಕ ಇದೆ ಅದರಲ್ಲಿ, ಎಲ್ಲದರಲ್ಲೂ ಇದೆ, ಎಲ್ಲದರಲ್ಲೂ ಇದೆ. ಆದ್ದರಿಂದ ಒಕ್ಕಲೆಬ್ಬಿಸಬೇಕಾದ ಅವಶ್ಯಕತೆನೇ ಇಲ್ಲ, ಡಿಕ್ಲರೇಷನ್ ಆದರೆ ನಾವಾಗಿ ಹೋಗ್ತೀವಿ. ಈಗ ನೀವು ಆಲೋಚನೆ ಮಾಡಿ, 94 ಈ ಸಮಸ್ಯೆ ಬಂದ ಮೇಲೆ ನಮ್ಮ ಭೂಮಿಗೆ ಇಷ್ಟು ಬೆಲೆ ಕಡಿಮೆ ಆಗಿದೆ. ಯಾರು ಈಗ ಸೇಲ್ ಮಾಡಲಿಕ್ಕೆ ಸಾಧ್ಯ ಉಂಟ? ಯಾರು ತಗೊಳ್ಳಲ್ಲ, ಯಾರು ಖರೀದಿ ಮಾಡಲ್ಲ ನಮ್ಮ ಭೂಮಿಯನ್ನ. ಇಲ್ಲಲ್ಲ, ಕೇರಳದಲ್ಲೂ ಇದೇ ಸಮಸ್ಯೆ ಇದೆ. ಈಗ ನಾನು 2 ವರ್ಷದಿಂದ ಕೇರಳದಲ್ಲಿ ಇದ್ದೀನಿ, ಅಲ್ಲಿ ಇದೇ ಸಮಸ್ಯೆ ಇದೆ. ಅಲ್ಲಿ ಸೆನ್ಸಿಗೆ ಜಾಗ ಹೇಳ್ತಿದ್ರೆ 1 ಸೆಂಟಿಗೆ ಇಷ್ಟು ರೂಪಾಯಿ ಅಂತ, ಈಗ ಯಾಕೆ ಹೇಳಿಕೆ ಮಾಡಿದ್ರು, ಯಾರಿಗೂ ಬೇಡ. ಆದ್ದರಿಂದ ಏನೆಲ್ಲ ಬಿತ್ತನೆ ಬೀಜದಿಂದ ಇರುದು, ರಸಗೊಬ್ಬರದಿಂದ ಇರುದು, ಏನೆಲ್ಲ ಅಂದ್ರೆ ನಾವು ಇರುವುದು ಫಾರೆಸ್ಟ್ ಭೂಮಿ ಒಳಗೆ, ರಿಸರ್ವ್ ಫಾರೆಸ್ಟ್ ಒಳಗೆ. ಯಾರು ಹೇಳಿದ್ದು? ನಾವು ಹೇಳಿದ್ದು, ಕಸ್ತೂರಿರಂಗನ್ ಹೇಳಿಲ್ಲ. ಅದೇ ತಪ್ಪು, ಕಸ್ತೂರಿರಂಗನ್ ಮಾಧವ್ ಗಾಡ್ಗೀಲ್ ಹೇಳಿದ್ರೆ ಗೊತ್ತಾ? ಇದು ಅಧಿಕಾರ ಯಾರಲ್ಲಿದೆ ಗೊತ್ತಾ? ಈ ನಮ್ಮ ಅಧ್ಯಕ್ಷರು ಇವರಲ್ಲಿದೆ. ಗ್ರಾಮ ಪಂಚಾಯತ್ ಏನ್ ಮಾಡ್ಬೇಕಿದ್ರು, ಗ್ರಾಮ ಪಂಚಾಯತ್ ಒಪ್ಪಿಗೆ ಇಲ್ಲದೆ ಯಾವುದು ಮಾಡುವ ಹಾಗಿಲ್ಲ ಭಾರತ ಸರ್ಕಾರದಲ್ಲಿ. ಭಾರತದ ಸಂವಿಧಾನ 73 ಮತ್ತು 74 ತಿದ್ದುಪಡಿಯಲ್ಲಿ ಹೇಳಿದ್ದಾರೆ, ಗ್ರಾಮ ಪಂಚಾಯತ್ ಗ್ರಾಮವನ್ನ ಆಳ್ಬೇಕು. ಯಾರು ಏನ್ ಹೇಳ್ಬೇಕಿದ್ರು ಅವರ ಅನುಮತಿ ಬೇಕು, ಎಕ್ಸಿಕ್ಯೂಟಿವ್ ಅಂದ್ರೆ ಆಡಳಿತಾತ್ಮಕ ವಿಷಯದಲ್ಲಿ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೇಳ್ಬಹುದು ಏನ್ ಬೇಕಿದ್ರು, ಹೈಕೋರ್ಟ್ಗೆ ಹೇಳ್ಬಹುದು, ಮುನ್ಸಿಪಲ್ ಕೋರ್ಟ್ಗೆ ಹೇಳ್ಬಹುದು. ಆದರೆ ಆಡಳಿತ ಮಾಡುವವರು ನಮ್ಮ ಸರ್ವಾಧಿಕಾರಿ, ನಮ್ಮ ಗ್ರಾಮಸಭೆ ಅಧ್ಯಕ್ಷರು ಮತ್ತು ನಮ್ಮನ್ನು ಆಡಳಿತ ಮಾಡುವವರು ಇವರು. ಆದರೆ 2002 ನಾನು ಅಲ್ಲಿ ಭಾಷಣ ಮಾಡಿದ್ದೆ, ಅಲ್ಲಿ ಹೇಳಿದ್ದೆ, ಹಳ್ಳಿ ಹಳ್ಳಿಗಳಿಗೆ ಹೋಗಿ 78 ಹಳ್ಳಿಗಳಲ್ಲಿ ಭಾಷಣ ಮಾಡಿದ್ದೀನಿ.
ಇಪ್ಪತ್ತಾರು ಸಾವಿರ ಜನ ಬಂದ್ರು. ಆವಾಗಲೂ ನಾನು ಹೇಳಿದ್ದೆ, ಸಮಸ್ಯೆ ಕೊನೆ ಆಗುವುದಿಲ್ಲ, ನಾವೇನಾದ್ರೂ ಮಾಡ್ಲೇಬೇಕು ಅಂತ. ಈ ಡಿಕ್ಲರೇಷನ್ ಈಗ 94ರಿಂದ ಮಾಧವ್ ಗಾಡ್ಗಿಲ್ ಅವರು ಹೇಳಿದ್ರು, ಪಾಪ ಜನರಿಗೆ ತೊಂದರೆ ಆಗ್ಬಾರ್ದು. ಸುಪ್ರೀಂ ಕೋರ್ಟ್ ಹೇಳಿದ್ದು, ಗೋದವರ್ಮನ್ ತಿರುಮಲ್ಪಾದ್ ಅನ್ನುವಂತ ವಕೀಲರು, ತಮಿಳುನಾಡಿನ ವಕೀಲರು ಕೇಸ್ ಕೊಟ್ಟು ಬಂದದ್ದು. ಭಾರತದ ಇತಿಹಾಸದಲ್ಲೆಲ್ಲ, ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಕೇಸ್ ಇದು. 59,000 ಮಿಕ್ಕಿ ಪುಟಗಳಿರುವಂತ ಒಂದು ಕೇಸ್. ಆ ಕೇಸಿನ ಆಧಾರದಲ್ಲಿ 21 ಅರಣ್ಯ ಮತ್ತು ಸಂರಕ್ಷಣಾ ಕಾಯ್ದೆಗಳು, ಪರಿಸರ ಸಂರಕ್ಷಣಾ ಕಾಯ್ದೆಗಳು ಅಂತ ಬಂದಿದೆ. 21 ಕಾಯ್ದೆಗಳು, ಅಷ್ಟು ದೊಡ್ಡ ಕೇಸ್ ಇದು, ಸಣ್ಣ ಕೇಸ್ ಅಲ್ಲ. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಏನೆಲ್ಲ ಬದಲಾವಣೆ ತರಬಹುದು ಅಂತ ಗೋಧವನ್ನು ತೋರಿಸಿಕೊಟ್ಟಿದ್ದಾರೆ ಒಬ್ಬ ವಕೀಲರು. ಒಬ್ಬ ವ್ಯಕ್ತಿ ಆ ಕೇಸಲ್ಲಿ ಹೇಳಿದ್ರು, ಜನರಿಗೆ ತೊಂದರೆ ಆಗ್ಬಾರ್ದು, ಜನರಿಗೆ ತೊಂದರೆ ಆಗ್ಬಾರ್ದು. ಮತ್ತೆ ಹೇಳಿದ್ರು, ಯಾರಿಗಾದ್ರೂ ತೊಂದರೆ ನಿಮ್ಗೆ ಇದೆಯಾ? ಜಡಿಕಲ್, ಮುದೂರು, ಕೊಲ್ಲೂರು ಗ್ರಾಮಸ್ಥರಿಗೆ 94ರಿಂದ ಹೇಳ್ತಾ ಇದ್ದಾರೆ, ನಿಮ್ಗೆ ಏನಾದ್ರೂ ತೊಂದರೆ ಇದ್ರೆ ಸ್ವಲ್ಪ ತಿಳಿಸಿ ಅಪ್ಪ, ನಿಮ್ಮನ್ನ ಅದರಿಂದ ಬಿಟ್ಟು ಬೇರೆ ಮ್ಯಾಪ್ ಮಾಡ್ತೇವೆ. ಆಮೇಲೆ 6 ನೋಟಿಫಿಕೇಶನ್ ಮಾಡಿದ್ರು. ಪ್ರತಿಯೊಂದು ನೋಟಿಫಿಕೇಶನ್ ಮೇಲೆ ವರ್ಷಗಟ್ಟಲೆ ಆಯ್ತು. ಈಗ ಕೊನೆ ನೋಟಿಫಿಕೇಶನ್ ಜುಲೈ 30ಕ್ಕೆ ಮಾಡಿದ್ರು. ನಿನ್ನೆ ಇದ್ರ ಬಗ್ಗೆ ಹೈಕೋರ್ಟ್ ಅಲ್ಲಿ 300 ಕರ್ನಾಟಕದ 300 ಇಲ್ಲೀಗಲ್ ಮೈನಿಂಗ್ ಗಣಿಗಾರಿಕೆಯವರು, 300 ಜನರ ಕೇಸ್ ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಿದೆ. 300 ಜನರು ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಿದೆ. ಗಣಿ ಮಾಡುವವರು ಅವರಿಗೆ ಪರ್ಮಿಷನ್ ಎಕ್ಸ್ಟೆಂಡ್ ಮಾಡಿ ಸಿಗ್ಬೇಕು ಅಂತ, ಆದ್ರೆ ಸಿಗೋದಿಲ್ಲ, ಸುಲಭ ಅಲ್ಲ. ಇವರು ಮತ್ತೆ ಮತ್ತೆ ಕೇಳಿದ್ರು, ಕೊನೆಗೆ ವಯನಾಡ್ ದುರಂತ ಬಂದಾಗ ಕೊನೆಗಾಗಿ ಜುಲೈಯಲ್ಲಿ 30ನೇ ತಾರೀಕು ಅವರು ದೊಡ್ಡ ಮೀಟಿಂಗ್ ಮಾಡಿದೆ. ಎಲ್ಲಿ ಎಂಪಿಗಳನ್ನೆಲ್ಲ ಕರೆದ್ರು. ನಮ್ಮ ಶ್ರೀಯುತ ಅನಂತ ಕುಮಾರ್ ಹೆಗಡೆಯವರು ಮತ್ತು ನಳಿನ್ಕುಮಾರ್ ಕಟೀಲ್ ಅವರು ಭಾಗವಹಿಸಿದ್ರು. ಅವ್ರು ಏನ್ ಹೇಳಿದ್ದಾರೆ ಅನ್ನೋ ಕಡತ ನನ್ನಲ್ಲಿದೆ, ಏನ್ ಮಾತಾಡಿದ್ದಾರೆ ಅನ್ನೋದ್ರ ಕಡತ ನನ್ನಲ್ಲಿದೆ ಎಲ್ಲವನ್ನ. ಆದ್ರೆ ಇಲ್ಲಿಂದ ಇಬ್ಬರು ಕರ್ನಾಟಕದಿಂದ ಖಾಲಿ ಇಬ್ಬರು ಭಾಗವಹಿಸಿದಾಗ ಕೇರಳದಿಂದ 9 ಎಂಪಿಗಳು ಭಾಗವಹಿಸಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಕೇರಳದ್ದು 70% ರಿಪೋರ್ಟ್ ಕೇರಳ ತಗೊಂಡೋಗಿದೆ. ಅವರಿಗೆ 14,000 ಚಿಲ್ಲರೆ ಸ್ಕ್ವೇರ್ ಕಿಲೋಮೀಟರ್ ಚದುರಶ್ರ ವಿಸ್ತೀರ್ಣದಿಂದ 3,000 ಚಿಲ್ಲರೆ ವಿಸ್ತೀರ್ಣವನ್ನ ಬಿಟ್ಟುಕೊಡ್ರು. ಅವರಿಗೆ ಏನು ತೊಂದರೆ ಕೊಡಬೇಡಿ, ಬಾಕಿದೆಲ್ಲ ಕಾಡಲ್ಲಿ ಒಂದು ಅವರಿಗೆ ವಿನಾಯಿತಿ ಕೊಟ್ರು. ಅವರು ಕೇಳಿದ್ರು, ಅವ್ರಿಗೆ ಕೊಟ್ರು. ನಾವು ಕೇಳೋದಿಲ್ಲ, ನಮ್ಗೆ ಕೊಡಲ್ಲ. ಕೊನೆಗೆ ವಯನಾಡ ದುರಂತ ಬಂದಾಗ 30ರಂದು ಮೀಟಿಂಗ್ ಮಾಡಿ ಮತ್ತೊಮ್ಮೆ ಕೇಳಿ, ಯಾರಿಗಾದ್ರೂ ತೊಂದರೆ ಆಗ್ತಾ ಇದೆ, ನಮ್ಮ ಭಾರತದ ಪ್ರಜೆಗಳು ಒಬ್ಬನಿಗೂ ನೋವಾಗಬಾರ್ದು, ತೊಂದರೆ ಆಗ್ಬಾರ್ದು, ಸಮಸ್ಯೆ ಆಗ್ಬಾರ್ದು, 60 ದಿನ ಟೈಮ್ ಕೊಟ್ರು. ಸಮಸ್ಯೆ ಆಗ್ತಾ ಇದೆ ಅಂತ ಯಾರಲ್ಲಿ ಕೇಳಿದ್ದವರು? ಜಡಿಕಲ್, ಮುದೂರು, ಕೊಲ್ಲೂರು ಜನರಲ್ಲಿ ಕೇಳಿದ್ರು. ನಿಮ್ಗೆ ಏನಾದ್ರೂ ಸಮಸ್ಯೆ ಆಗುದಿದ್ರೆ ಒಮ್ಮೆ ತಿಳಿಸಿ, ನಿಮ್ಗೆ ತೊಂದರೆ ಕೊಡುವ ಉದ್ದೇಶ ನಮ್ಗಿಲ್ಲ. ನೀವು ಈಗ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದೀರಿ. ಜಡಕೋಲ್ ಮುಂದೂರು ಈ ಹೇಳಿದ ಈ ಏರಿಯಾದ ಅಂತಾರಾಷ್ಟ್ರೀಯ ಯುನೆಸ್ಕೋದಲ್ಲಿ 2012 ಜುಲೈ ತಿಂಗಳಲ್ಲಿ ಯುನೆಸ್ಕೋ ಗೊತ್ತಾ ವಿಶ್ವಸಂಸ್ಥೆ ಅಲ್ಲಿ ಈ ಪ್ರದೇಶವನ್ನ ಸ್ಪೆಸಿಫಿಕ್ ಆಗಿ ಎಲ್ಲ ಡೀಟೇಲ್ಸ್ ಕೊಟ್ಟು ಅಲ್ಲಿ ವರ್ಲ್ಡ್ ಹೆರಿಟೇಜ್ ಅಂತ, ವಿಶ್ವ ಮಟ್ಟದ ಸೂಕ್ಷ್ಮ ಪ್ರದೇಶ ಅಂತ ಡಿಕ್ಲೇರ್ ಆಗಿದೆ. ನಾವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದವರಿಗೆ ಗೊತ್ತಾಗ್ತಾ ಇದೆಯಾ? ಅಂದ್ರೆ 2002ರಲ್ಲಿ ನಾನು ಈ ಹೋರಾಟ ಶುರು ಮಾಡುವಾಗ ನಮ್ಮ ಕೈಯಲ್ಲಿತ್ತು, ಈಗ ಅದು ಅಂತಾರಾಷ್ಟ್ರೀಯ ಕೈಯಲ್ಲಿ ಹೋಗಿದೆ. ಸುಲಭದಲ್ಲಿ ಏನ್ ಮಾಡಕ್ಕಾಗಲ್ಲ. ಆದ್ರೆ ಈಗಲಾದ್ರೂ ನಾನು ಹೇಳುವಂತ, ನಾನು ಬರೀ ನನ್ಗೆ ಕರೆದಾಗಿ ಕೇಳಿದೆ, ನಾನು ಈಗ ಬಂದು ಏನ್ ಕೇಳಬಾರ್ದು, ಇನ್ನ 10 ದಿನ ಇದೆ. ನೀವು ಹೇಳಲಿಲ್ಲ ಅಂದ್ರೆ ಯಾರು ಹೇಳ್ಬೇಕು? ಯಾರು ಹೇಳ್ಬೇಕು? ಯಾರು? ನೀವಲ್ಲ, ನಾನು ಅಂತ ಹೇಳ್ಬೇಕು. ನಾವು ಅಂತ ಹೇಳಿದ್ರೆ ಯಾರು ಇಲ್ಲ ಇದ್ವಿ ನಾವು. ನಾನು ಅದೇ ಒಬ್ಬ ರಾಜ, ಅವನಿಗೆ 25 ವರ್ಷ ಆಯ್ತು ರಾಜ ಆಗಿ. ಒಂದು ಸಣ್ಣ ಕಥೆ ಹೇಳ್ತೇನೆ. ತುಂಬಾ ಒಳ್ಳೆ ರಾಜ, ಜನರಿಗೆಲ್ಲ ತುಂಬಾ ಪ್ರೀತಿ. ಅದಕ್ಕೆ ಅವ ಹೇಳಿದ, ನನ್ನ ಜೂಬಿಲಿ ಅಂತ ಏನು ಸೆಲೆಬ್ರೇಷನ್ ಮಾಡಬೇಡಿ, ವಾರ್ಷಿಕ ಹಬ್ಬ ಎಲ್ಲ 25 ವರ್ಷ ಆಯ್ತು ಅಂತ ಬೇಡಿ, ಪಾಪ ತುಂಬಾ ಜನ ಬಡವರಿದ್ದಾರೆ, ಅವ್ರಿಗೆ ಏನಾದ್ರೂ ಹಣ ಹಂಚಿ ಮಗುಡಿ ಅಂತ ಹೇಳಿದ್ರು. ಒಳ್ಳೆ ರಾಜ. ಆದ್ರೆ ಜನರಿಗೆ ಹಠ ಇದ್ದಷ್ಟು ನಾವು ಮಾಡ್ತೀವಿ. ನಾವು ಎಲ್ಲ ಒಂದೊಂದು ಗ್ರಾಮದವರು ಅಕ್ಕಿ ಹಾಲು ಹೀಗೆ ಒಂದೊಂದು ವಿಷಯವನ್ನ ಸಂಗ್ರಹಣೆ ಮಾಡ್ತೀವಿ, ಏನು ದೊಡ್ಡದು ಖರ್ಚು ಮಾಡಲ್ಲ. ಅದಕ್ಕೆ ಒಂದು ಗ್ರಾಮದವರು ಅಲ್ಲಿ ತುಂಬಾ ಹೈನುಗಾರಿಕೆ ಇತ್ತು, ಹಸು ಸಾಕುವವರಿದ್ರು ಅಲ್ಲಿ, ಅವರು ಸೇರಿದ್ರು. ಏನ್ ಮಾಡುದು, ಆ ಗ್ರಾಮದವರು ಹಾಲು ಕೊಡು, ಬೇಕಾದಷ್ಟು ಹಾಲಿದೆ, ಒಂದಿನದ ಹಾಲು ರಾಜ್ಯಗೋಸ್ಕರ ಈ ಉತ್ಸವಕ್ಕೆ. ಅದಕ್ಕೆ ಪಂಚಾಯತ್ ಅಲ್ಲಿ ಏನು ಗುರ್ಕಾರ್ ಇರ್ತಾರೆ, ನೇತಾರ್ ಇರ್ತಾರೆ, ಅವ್ರ ಮನೆ ಎದುರುಗಡೆ ದೊಡ್ಡ ಹಂಡೆ ಇಟ್ರು, ಎಲ್ರು ತಂದು ಹಾಕಿಬಿಟ್ರು. ಮತ್ತೆ ಇಲ್ಲಿ ಗಾಡಿಯಲ್ಲಿ ಕೊಂಡೋಗ, ಎಲ್ರು ಬಂದ್ರು, ಹಾಕ್ತಾ ಹೋಗ್ತಾ ಇದ್ರು.
ಸಂಜೆ ಆದಾಗ ನಮ್ಮ ಸದಸ್ಯರೆಲ್ಲ ಸೇರಿ ಅದನ್ನು ಕೊಡಬೇಕು ರಾಜ ಹತ್ರ. ಅವರು ನೋಡ್ತಾರೆ ಅದರಲ್ಲಿ ಒಂದು ತೊಟ್ಟು ಹಾಲಿಲ್ಲ, ಫುಲ್ ನೀರಿದೆ, ಫುಲ್ ನೀರು. ಯಾಕೆಂದ್ರೆ ಇಷ್ಟು ದೊಡ್ಡ ಹಂಡೆಯಲ್ಲಿ ಎಲ್ಲರೂ ಹಾಲು ಹಾಕುವಾಗ ನಾನೊಂದು ಲೀಟರ್ ನೀರು ಹಾಕಿದ್ದು ಯಾರಿಗೆ ಗೊತ್ತಾಗುತ್ತೆ? ನಾನೊಂದು ಲೀಟರ್ ನೀರು ಹಾಕಿದ್ರೆ ಯಾರಿಗೆ ಗೊತ್ತಾಗುತ್ತಾ? ಒಂದು ನೀರು 100 ಲೀಟರ್ ಹಾಲಲ್ಲಿ ಒಂದು ಲೀಟರ್ ನೀರು ಸೇರಿಸಿದ್ರೆ ಗೊತ್ತಾಗುತ್ತಾ? ಪ್ರತಿಯೊಬ್ಬರು ಹಾಗೆ ಆಲೋಚನೆ ಮಾಡಿದ್ರು. ಆದ್ದರಿಂದ ನೀರೇ ಇರ್ಲಿಲ್ಲ, ಹಾಲೇ ಇರ್ಲಿಲ್ಲ, ನೀರು ಮಾತ್ರ ಇತ್ತು. ಅದಕ್ಕೆ ನಾವು ಅಂತ ಆಲೋಚನೆ ಮಾಡಿದ್ ನಡೆಯೋಣ, ನಾನು ಅಂತ ನೀವು ಡಿಸೈಡ್ ಮಾಡ್ಬೇಕು. 10 ದಿನ ಟೈಮ್ ಇದೆ, 10 ದಿನ ಟೈಮ್ ಇದೆ. ಆಮೇಲೆ ನಿಮ್ಮ ಆರ್ ಟಿ ಸಿಯಲ್ಲಿ, ನಾನು ನಿಯಮ ಹೇಳ್ತಾ ಇದ್ದೀನಿ, ನಿಮ್ಮ ಆರ್ ಟಿ ಸಿಯಲ್ಲಿ ಕೃಷಿ ಭೂಮಿ ಇರುವಲ್ಲಿ ಅರಣ್ಯ ಭೂಮಿ ಪ್ರಿಂಟ್ ಆಗುತ್ತೆ. ಸ್ವಲ್ಪದ್ರೊಳಗೆ ಅರಣ್ಯ ಭೂಮಿ ಪ್ರಿಂಟ್ ಆಗುತ್ತೆ. ಮತ್ತೆ ನೀವು ಪಂಚಾಯತಿಗೆ ಹೋಗಿ ಏನಾದ್ರು ಕೇಳುವಾಗ ಅದು ನಡೆಯುವುದಿಲ್ಲ. ಪ್ಲಾಸ್ಟಿಕ್ ತರಬಾರದು ಇದರೊಳಗೆ, ಪ್ಲಾಸ್ಟಿಕ್ ತ್ಯಾಜ್ಯ, ಪ್ಲಾಸ್ಟಿಕ್ ತೊಟ್ಟೆ, ಬಾಟಲು, ನಿಮ್ಮ ಪಿ ವಿ ಸಿ ಪೈಪ್ಗಳು ಕೃಷಿಗೆ ಹಾಕುವಂಥದ್ದು, ಮತ್ತೆ ನಿಮ್ಮ ಪೆನ್ನು, ನಿಮ್ಮ ಫೋನ್ ಕವರು, ಎಲ್ಲ ಯಾವುದೆಲ್ಲ ಪ್ಲಾಸ್ಟಿಕ್ ಅಂಶ ಇದ್ರೆ ಯಾವುದೇ ಈ ಕಡೆ ತರುವ ಹಾಗೆ ಚೆನ್ನಾಗಿ ಬದುಕೋದಲ್ಲ. ಮತ್ತೆ ಹೊಸ ಪವರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಸಿಗೋಲ್ಲ. ಒಂದು ಟ್ಯಾಪ್ ನೀರಿನ ಕನೆಕ್ಷನ್ ಹೊಸದು ಸಿಗೋಲ್ಲ. ಬಾವಿ ತೆಗೆಯುವ ಹಾಗಿಲ್ಲ, ಮನೆ ಹೊಸತು ಕಟ್ಟುವ ಹಾಗಿಲ್ಲ. ಮತ್ತೆ ಬ್ಯಾಂಕಿಗೆ ಹೋಗುವಾಗ ಎಲ್ಲ ಬ್ಯಾಂಕ್ಗಳಿಗೆ ರಿಪೋರ್ಟ್ ಹೋಗುತ್ತೆ, ಈ ಜಾಗದ ಮೇಲೆ ಲೋನ್ ಕೊಟ್ರೆ ಹೋಯ್ತು. ಯಾವ ಜಾಗ ನಿಮ್ಗೆ ನಾನು ಹೇಳ್ತೀನಿ. ನಾನು 2002 ಸುಪ್ರೀಂ ಕೋರ್ಟ್ ಎಂಪವರ್ಡ್ ಕಮಿಟಿಯಲ್ಲಿ ಹೋದಾಗ 420 ಜನರದ್ದು 1978 ಮೊದಲಿನ ಪಟ್ಟಯ ಇದ್ದದನ್ನ ಸೆಲೆಕ್ಟ್ ಮಾಡಿ, 1000 ಪಟ್ಟಯದಿಂದ ನಾವು ಒಂದಷ್ಟು ಜನರು ಜನಸೇವೆ ಮಾಡೋದ್ರಲ್ಲಿ ಸೇರಿ ಕೂತು ಸೆಲೆಕ್ಟ್ ಮಾಡಿ ಕೊಂಡೋಗಿದ್ದೇನೆ. ನಾವು 420 ಆರ್ ಟಿ ಸಿಗಳನ್ನ ಅಲ್ಲಿ ಓದ್ಕೊಳ್ಳಿ. ನನಗೆ ಹೇಳಿದ್ರೆ ಹೀಗೆ ನಮ್ಮಲ್ಲಿ ಸಬ್ಮಿಟ್ ಮಾಡಿದ್ರೆ ಅದೆಲ್ಲ 6 ಕಾಪಿ ಬೇಕು, 6 ಪ್ರತಿಗಳು ಬೇಕು ಒಂದೊಂದು. ನಾನು ಒಬ್ಬನೇ ಹೋಗಿದ್ದೀನಿ, 1 ತಿಂಗಳಲ್ಲಿ ಕೂತು 6 ಕಾಪಿ ಮಾಡಿದೆ. ಕಾಪಿ ಮಾಡಿ ಕೊಂಡೋಗಿ ಕೊಟ್ಟ ಕೂಡಲೇ ಹೇಳಿದ್ರು ನಿಮ್ದು ಕನ್ನಡದಲ್ಲಿ ಉಂಟು ಡಾಕ್ಯುಮೆಂಟ್ಸ್, ಅದನ್ನೆಲ್ಲ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನೋಟರಿಯಲ್ಲಿ ಯಥಾವತ್ತು ಅಂತ ಸಿಗ್ನೇಚರು ಸೀಲು ಹಾಕಿಸ್ಬೇಕು. ಅದು ಮಾಡಿಕೊಟ್ಟೆ, ಮಾಡಿಕೊಟ್ಟ ಕೊನೆಗೆ ಅವ್ರು ನಮ್ಗೆ ಒಬ್ರು ಆಫೀಸರ್ ಹೇಳಿದ್ರು ಗೊತ್ತಾ, ಸುಪ್ರೀಂ ಕೋರ್ಟ್ ನಿಯೋಜಿತ ಉನ್ನತಾಧಿಕಾರ ಸಮಿತಿಯ ಒಬ್ರು ಸದಸ್ಯರು ಹೇಳಿದ್ರು, ಫಾದರ್ ನೀವು ಇದೆಲ್ಲ ತಂದಿದ್ದೀರಲ್ಲ, ಪಟ್ಟಾಜಾಗದ ಇದೆಲ್ಲ ತಂದಿದ್ದೀರಿ, ಇದೇ ಉದಾಹರಣೆ ಹೇಳಿದ್ರು. ಫಾದರ್ ನಿಮ್ಮ ಮನೆ ಎದುರುಗಡೆ, ನೀವು ವಾಸ ಮಾಡುವ ಚರ್ಚೆ ಎದುರುಗಡೆ ಒಬ್ಬರು ಕೆ ಎಸ್ ಆರ್ ಟಿ ಸಿ ಬಸ್ ತಂದು ನಿಲ್ಲಿಸಿ ಮನೆಗೆ ನಿದ್ದೆ ಮಾಡ್ಲಿಕ್ಕೆ ಹೋದ್ರು. ನೀವು ನೋಡುವಾಗ ಅದರಲ್ಲಿ ಡಾಕ್ಯುಮೆಂಟ್ಸ್ ಅದರ ಡ್ಯಾಶ್ಬೋರ್ಡ್ ಅಲ್ಲೇನೋ ಅದರ ಡಾಕ್ಯುಮೆಂಟ್ಸ್ ಇದೆ, ಅದನ್ನು ತೆಗೆದು ನೀವು ನಿಮ್ಮ ಫ್ರೆಂಡಿಗೆ ಮಾರಿದ್ರಿ. 2 ಲಕ್ಷ ಒಂದು ಅಗ್ರಿಮೆಂಟ್ ಎಲ್ಲ ಬರೆದು ಮಾರಿದ್ರಿ. ನಾಳೆ ಕೆ ಎಸ್ ಆರ್ ಟಿ ಸಿ ಬಸ್ ಅನ್ನ ನಿಮ್ಮ ಫ್ರೆಂಡ್ ಓಡಿಸ್ತಾ ಇದ್ರೆ ಕೆ ಎಸ್ ಆರ್ ಟಿ ಸಿ ಒಪ್ಕೊಳ್ತಾರ? ಒಪ್ಕೊಳ್ಳಲ್ಲ. ಅದೇ ರೀತಿ ಈ ರಿಸರ್ವ್ ಫಾರೆಸ್ಟ್ ಅನ್ನೋದು ಸೆಂಟ್ರಲ್ ಗವರ್ಮೆಂಟ್ ಕೈಯಲ್ಲಿರುವಂತ ಭೂಮಿ. ಕಾಯತರಕಂತ ಸ್ಥಳದಲ್ಲಿ ಹೆಬ್ರಿ ಪೊಲೀಸ್ ಸ್ಟೇಷನ್ ಇರ್ಬೋದು, ಕಾಯತರಕಂತ ಸ್ಥಳಗಳಲ್ಲಿ ಇರ್ಬೋದು, ಹಲವಷ್ಟು ಸರ್ಕಾರಿ ಕಚೇರಿಗಳಿಗೆ ಬೀಗ ಬೀಳ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಯಾವುದೇ ಹಕ್ಕು ಇಲ್ಲ ಇದ್ರ ಮೇಲೆ. ಪಟ್ಟ ಕೊಡುವಂತ ಪಟ್ಟ ಆರ್ಟಿಸಿ ಕೊಡುವಂತದ್ದು ಯಾರು? ತಹಶೀಲ್ದಾರರು, ಎ ಸಿ ಡಿ ಸಿ ತನಕ ಹೋದ್ರೆ ಸಾಕಲ್ಲ. ಅವರು ಈ ಜಾಗಕ್ಕೆ ಆರ್ ಟಿ ಸಿ ಕೊಡುವಂತ ಹಕ್ಕು ಅವರಿಗಿಲ್ಲ, ಅಧಿಕಾರ ಅವರಿಗಿಲ್ಲ, ಅದು ಅಲ್ಲಿಯೇ ಅಸಿಂಧು ಆಗುತ್ತೆ. ಆದ್ದರಿಂದ ಈ 420 ಡಾಕ್ಯುಮೆಂಟ್ಸ್ ಏನು ಪ್ರಯೋಜನ ಇಲ್ಲ. ನನ್ನ ಒಂದು ಕನಿಷ್ಠ ಪಕ್ಷ ಒಂದು 10,000 ಗಂಟೆ ಕೆಲಸ ವೇಸ್ಟ್. ಗೊತ್ತಾಯ್ತಲ್ಲ. ಮತ್ತೊಬ್ರು ಹೋದ್ರು, ಒಬ್ಬರ ಹತ್ರ ನಾನು ಹೇಳಿದೆ ಕೋರ್ಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಪರಿಚಯದವರೊಬ್ರು ನಮ್ಮ ಬೆತ್ತಗಳ ಕಡೆ ಅವರು ಹೋದ್ರು, ಹೈಕೋರ್ಟಿಗೆ ಹೋದ್ರು. ಅವರು ಕೇರಳದಿಂದ, ಅವರು ನಮ್ಮ ಕೇರಳದವರು, ಕೇರಳದಿಂದ ತಜ್ಞರನ್ನ ತಂದ್ರು. ಹಲಸಿನ ಮರಕ್ಕೆ ಪ್ರಾಯ ಎಷ್ಟಾಗಿದೆ, ತೆಂಗಿನ ಮರಕ್ಕೆ ಪ್ರಾಯ ಎಷ್ಟಾಗಿದೆ, 36-38 ವರ್ಷದಿಂದ ಪ್ರಾಯ ಇದೆ, ಇದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದ್ರು. ಅದರ ಕಾಪಿ ಇದೆ, ಅವರ ಏನು ಹೈಕೋರ್ಟ್ ಜಡ್ಜ್ಮೆಂಟ್ ಬಂತ, ಅದರ ಕಾಪಿ ಇದೆ. 33 ವರ್ಷ ಅಲ್ಲಿ ವಾಸವಾಗಿದ್ರು ಅಂತ ಅವರು ಸ್ಥಾಪಿಸಿದ್ರು, ಎಸ್ಟಾಬ್ಲಿಷ್ ಮಾಡಿದ್ರು ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಕರ್ನಾಟಕದಲ್ಲಿ. ಕೊನೆಗೆ ಜಡ್ಜ್ಮೆಂಟ್ ಏನು ಬಂತು ಗೊತ್ತಾ? 33 ವರ್ಷ ಅರಣ್ಯ ಭೂಮಿಯಲ್ಲಿ ಅತಿಕ್ರಮಣ ಮಾಡಿ ನೀವು ವಾಸವಾಗಿದ್ದೀರಿ ಅಂತ ನೀವೇ ಒಪ್ಪಿಕೊಂಡ ಮೇಲೆಗೆ 1 ವರ್ಷಕ್ಕೆ 4,000 ತಿಂಗಳಂತೆ 98,600 ರೂಪಾಯಿ ಪೆನಾಲ್ಟಿ ಕಟ್ಟಿ ಹೊರಗೆ ಹೋಗತಕ್ಕದ್ದು. ಹೋಗುವಾಗ ನಿಮ್ಮ ಮನೆ, ನೀವು ಕಟ್ಟಿದಂತಹ ಮನೆಯನ್ನ ನೀವಾಗಿ ನೆಲಸಮಗೊಳಿಸತಕ್ಕದ್ದು. ಅದಲ್ಲದಿದ್ದರೆ ಈ 98,600 ರೂಪಾಯಿಗೆ 5,000 ರೂಪಾಯಿ ಅದು ನೆಲಸಮಗೊಳಿಸುವ ಖರ್ಚು ಅನ್ನೋದು ನೀವು ಭರಿಸತಕ್ಕದ್ದು. ಹೌದು, ಇದೇ ರೀತಿ ಬರ್ತದೆ.
ಆದ್ದರಿಂದ ಬೇರೆ ಯಾವುದು ನಮ್ಗೆ ದಾರಿ ಇಲ್ಲ. ಬಾಕಿ ನೀವು ಹೇಳ್ಬೇಕು, ನಾನು ಬಾಕಿ ಫುಲ್ ಡೀಟೇಲ್ಸ್ ಹೇಳಿ ನಮ್ಗೆ ಏನು ಆಗುವಂತದಿಲ್ಲ. ಕನಿಷ್ಠ ಪಕ್ಷ ನಾನು ಹೇಳ್ತೀನಿ, ಇದು ಡಿಕ್ಲೇರ್ ಆದ್ರೆ 30ನೇ ತಾರೀಕು ಲಾಸ್ಟ್. ಎಷ್ಟು 6 ಸಲ ನೋಟಿಸ್ ಕೊಟ್ಟರು, ಸುಪ್ರೀಂ ಕೋರ್ಟ್ ನಿಂದ ಹಿಡಿದು ಮಾಧವ್ ಗಾಡ್ಗಿಲ್ ಅವರು ಹಿಡಿದು ಕಸ್ತೂರ್ ರಂಗನ್ ಅವರು ಹಿಡಿದು ಉನ್ನತ ಅಧಿಕಾರ ಸಮಿತಿ ಅವರು ಹಿಡಿದು ಅವರೆಲ್ಲ ಒಳ್ಳೆ ಜನರು, ಅವ್ರನ್ನ ನಾನು ಡೈರೆಕ್ಟ್ ಆಗಿ ಮಾತಾಡಿದ್ದೀನಿ, ಗಂಟೆ ಗಂಟೆ ಮಾತಾಡಿದ್ನ ಒಳ್ಳೆ. ನಮ್ಮ ಅಜ್ಜ ಮಾತಾಡುವಾಗ ಡಾಕ್ಟರ್ ದತ್ತಂತ ಅವರ ಅಧ್ಯಕ್ಷ ನನಗೆ ತುಂಬಾ ಟೈಮ್ ಕೂತು ಮಾತಾಡಿದ್ರು, ಅಷ್ಟು ಪ್ರೀತಿಯಿಂದ ಮಾತಾಡಿದ್ರು. ಫಾದರ್, ನೀವು ಬರೋದು ನಿಮ್ಗೋಸ್ಕರ ಅಲ್ಲ, ಬಡ ಜನರಿಗೋಸ್ಕರ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಿಮ್ಮಲ್ಲಿ ಇಷ್ಟು ನಾನು ಮಾತಾಡ್ತಾ ಇದ್ದೀನಿ ಅಂತ. ಖಂಡಿತವಾಗಿಯೂ ನಾವು ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ನಮ್ಮನ್ನ ಸಮಿತಿಯನ್ನು ನಿಯೋಜನೆ ಮಾಡಿದ್ದಾರೆ, ಆದ್ರೆ ನಾವು ಹೇಳೋದಿಲ್ಲ, ನಮಗೆ ಸಮಸ್ಯೆ ಅಂತ ಹೇಳುವುದಿಲ್ಲ. ಈ 35 ನಿಮ್ದು ಮಾತ್ರ ಅಲ್ಲ, 35 ಗ್ರಾಮಗಳಿಗೆ ಸಮಸ್ಯೆ ಇದೆ. ನೀವು ನಮ್ದು ಮಾತ್ರ ಬಚಾವ್ ಆಗ್ಬೇಕು ಅಂದ್ರೆ ಕಷ್ಟ. ಈ ನಿಮಗೆ ಸಮಸ್ಯೆ ಆಗಿದೆ ಅನ್ನೋದು ಅಲ್ಲಿ ತನಕ ಹೋಗ್ಬೇಕು. ಕಸ್ತೂರ್ ರಂಗನ್ ಕಮಿಟಿಯಲ್ಲಿ 9 ಸದಸ್ಯರಿದ್ದಾರೆ, ಅವ್ರಿಗೆ ಗೊತ್ತಾಗ್ಬೇಕು. ಅವ್ರಿಗೆ ಗೊತ್ತಾಗ್ಬೇಕಿದ್ರೆ ಈಗ ತುಂಬಾ ಸುಲಭ, ನಮ್ಮ ಮಾಧ್ಯಮ ಗೊತ್ತಿದ್ದಾರೆ, ಅವರೇನಾದ್ರೂ ಇದ್ರ ಬಗ್ಗೆ ಒಂದು ನ್ಯೂಸ್ ಕೊಡ್ತಾರೆ, ಅದನ್ನ ನಿಮ್ಮ ಎಲ್ಲಾ ವಾಟ್ಸ್ಆಪ್ಗಳಲ್ಲಿ ಶೇರ್ ಮಾಡಿ. ಎಲ್ಲೆಲ್ಲ ನಿಮ್ಗೆ ಯಾವೆಲ್ಲ ನಂಬರ್ ಗೊತ್ತಿರುತ್ತೋ ಅದರಲ್ಲೆಲ್ಲ ಶೇರ್ ಮಾಡಿ. ಖಂಡಿತವಾಗಿ ಅವ್ರಿಗೆ ಯಾರಾದ್ರೂ ನ್ಯೂಸ್ ಹಾಕ್ಬೋದಲ್ಲ, ಆ ನ್ಯೂಸ್ ಅನ್ನ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗ್ಲಿ ಸಮಸ್ಯೆ ಇದೆ ಅಂತ. ನಮ್ಗೆ ಅತಿ ಹೆಚ್ಚು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇರುವವರು ಮಾಧ್ಯಮ ಇರುತ್ತೆ, ನಮ್ಗೆ ಅವತ್ತು ಮಾಡಿದವರು ಅವರಿಗೆ. ಇಡೀ ಕಟಿಂಗ್ಸ್ ನಲ್ಲಿ ಈಗಲೂ ಇದೆ, ಎಲ್ಲ ಪೇಪರ್ಗಳಲ್ಲಿ ಬಂದು ನಾನು ಎಂಪವರ್ ಕಮಿಟಿ ಕೊಟ್ಟಿದ್ದೀನಿ, ರಿಪೋರ್ಟ್ ಗಳನ್ನ ಕೊಟ್ಟಿದ್ದೀನಿ, ಟಿವಿಗಳಲ್ಲಿ ಬಂದದನ್ನ ಕೊಟ್ಟಿದ್ದೀನಿ. ಈಗ ಬೆಳ್ತಂಗಡಿಯಲ್ಲಿ ನಡೆದ ಹೋರಾಟದ ಅದೇ ಫೋಟೋಗಳನ್ನ ತೋರಿಸಿ, ಕಳೆದ ತಿಂಗಳು ಕೇರಳದಲ್ಲಿ 30 ಜನ ಲೀಡರ್ಸ್ ಗೆ ನಾನು ಇದು ಮಾಡುವಾಗ ಅದರ ವಿಡಿಯೋಗಳನ್ನ ಕ್ಲಿಪ್ಗಳನ್ನ ಪೇಪರ್ ಕೊಟ್ಟು ತೋರಿಸಿದ್ದೀನಿ, ಇಂತಹ ಸಮಸ್ಯೆ ಕರ್ನಾಟಕದಲ್ಲಿ ಇತ್ತು, ನಾವು ಹೇಗೆ ಮಾಡಿದ್ದೀವಿ ಅನ್ನೋದನ್ನ. ಈಗ ಕೇರಳ ಚೆನ್ನಾಗಿ ಮಾಡ್ತಾ ಇದೆ, ಅವರ ಎಕ್ಸೆಪ್ಷನ್ ತಗೊಂಡಿದ್ದಾರೆ, ನಮಗೂ ಸಾಧ್ಯ ಇದೆ. ಆದ್ರೆ ಇವತ್ತು ಮಾಡಿ, ಯಾವಾಗ ಮಾಡಬೇಕು? ಇವತ್ತು, ಈಗ. ಮನೆಗೆ ಹೋಗ್ತೀನಿ ಅಂದ್ರೆ ನಡೆಯುವುದು ಗ್ಯಾರಂಟಿ ಹೇಳ್ತೀನಿ ನಾನು, ನನಗೇನು ಬೇರೆ ರಾಜಕೀಯ ಯಾವುದು ಇಲ್ಲ. ನಿಮ್ಗೆ ನಿಷ್ಪಕ್ಷವಾಗಿ ಒಬ್ಬ ಫಾದರ್ ಅಂತ ಹೇಳಿ, ಒಬ್ಬ ಸಹೋದರ ಅಂತ ಹೇಳ್ತಾ ಇದ್ದೀನಿ, ಈ ಸಮಸ್ಯೆಗೆ ಪರಿಹಾರ ಆಗದೆ ನೀವು ಮನೆಗೆ ಹೋಗ್ತೀರಿ ಅನ್ಕೊಂತೀರ, ಪರಿಹಾರ ಇಲ್ಲ, ಗ್ಯಾರಂಟಿ ನಾನು ಬರೆದು ಕೊಡ್ತೀನಿ, ಗ್ಯಾರಂಟಿ ಬರೆದು ಕೊಡ್ತೀನಿ. ಯಾಕಂದ್ರೆ ಇನ್ನು ನೀವು ಮನೆಗೆ ಹೋದ್ರೆ ನಿಮ್ಮನ್ನ ಕರ್ಕೊಂಡು ಬರ್ಬೇಕಾದ್ರೆ ಇಷ್ಟು ಕಷ್ಟ ಉಂಟಲ್ಲ. ಸಾಧ್ಯ ಇದ್ರೆ ಇವತ್ತಿನ ಶುರುವಾಗ್ಬೇಕು, ರಜಾ ಹಾಕ್ಬೇಕು ಮಕ್ಕಳು, ನಮ್ಮ ಜಾಗ ಹೋಗುತ್ತೆ ಅನ್ನೋದು 100% ಗ್ಯಾರಂಟಿ. ನಮ್ಗಲ್ಲಿ ಬದುಕೋಕಾಗಲ್ಲ, ಮಕ್ಕಳಿಗೊಂದು ವಾಸ್ತವ್ಯ ಸರ್ಟಿಫಿಕೇಟ್ ಸಿಗೋಲ್ಲ, ಜಾಬ್ಗೆ ಹೋಗೋಕಾಗಲ್ಲ, ಯಾವುದೇ ಸರ್ಟಿಫಿಕೇಟ್ ನಮ್ಗೆ ಸಿಗೋಲ್ಲ, ಪಂಚಾಯತಿಯಲ್ಲಿ ಸಿಗೋಲ್ಲ, ಆಧಾರ್ ಕಾರ್ಡ್ ರಿನಿವಲ್ ಆಗೋಲ್ಲ, ನಿಮ್ಮ ಐಡಿಗಳು ಯಾವುದು ರಿನಿವಲ್ ಆಗೋಲ್ಲ, ಆ ಭೂಮಿ ಇಟ್ಕೊಂಡು ಏನ್ ಮಾಡೋಕಾಗಲ್ಲ. ನೀವು ಎಲ್ಲಿದ್ದೀರಿ? ಶಿಬಿರದಲ್ಲಿ ಇದ್ದಾಗಿರ್ತಿ. ಯಾರ ಶಿಬಿರ ಮಾಡ್ತಾರಲ್ಲ, ಇಲ್ಲೆಲ್ಲ ದೊಡ್ಡ ದುರಂತ ಬಂದಾಗ ಶಿಬಿರಗಳನ್ನು ಮಾಡ್ತಾರೆ, ಆ ಶಿಬಿರದಲ್ಲಿ ಇದ್ದಾಗೆ ನೀವು ನಿಮ್ಮ ಜಾಗದಲ್ಲಿ ಇರ್ತಿ. ನೋವಿದೆ ಹೇಳಲಿಕ್ಕೆ ಅದು ಹೇಳ್ತಾ ಇದ್ದೀನಿ, ಯಾವ ಹಕ್ಕುಗಳಿರುವುದಿಲ್ಲ. ರಿಸರ್ವ್ ಫಾರೆಸ್ಟ್ ನಿಯಮ ಏನು ಹೇಳ್ತಾ ಇದೆ ಗೊತ್ತಾ? ಅದರೊಳಗೆ ಹೆಜ್ಜೆ ಇಟ್ಟರೆ ನಾನು ಅದರೊಳಗೆ ಏನಾದ್ರೂ ಒಂದು ಅರ್ಜೆಂಟ್ ಒಂದು ಮೂತ್ರ ಶಂಕೆ ಮಾಡ್ಬೇಕು ಅಂತ ಆ ಕಾಡೊಳಗೆ ಸ್ವಲ್ಪ ಒಳಗಡೆ ಮಾಡಿ ಬರೋಣ, ಯಾರು ನೋಡಿದಾಗ ಅಂತ ಮಾಡಿದ್ರೆ ಅರೆಸ್ಟ್ ಮಾಡ್ಬೋದು. ಪ್ರೆಸ್ ಪಾಸ್, ಪ್ರೆಸ್ ಪಾಸ್. ಆದ್ದರಿಂದ ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು? ಸಾವಯವ ಕೃಷಿಯನ್ನ ಉತ್ತೇಜಿಸುವುದಲ್ಲ, ಸಾವಯವ ಗೊಬ್ಬರ ಮಾತ್ರ ಯೂಸ್ ಮಾಡ್ಬೋದು. ನಿಮಗೆ ಸಾವಯವ ಗೊಬ್ಬರ ಅಂದ್ರೆ ಯಾವ ರಾಸಾಯನಿಕ ಗೊಬ್ಬರಗಳು ಅಡಿಕೆಗೆ ಮದ್ದು ಹಾಕ್ತಿರಲ್ಲ ಔಷಧಿ, ಅದು ಕೆಮಿಕಲ್, ಅದು ಯೂಸ್ ಮಾಡೋಕ್ಕಾಗಲ್ಲ. ಯಾವುದೇ ಗೊಬ್ಬರಗಳನ್ನ ಯೂಸ್ ಮಾಡೋಕ್ಕಾಗಲ್ಲ, ಹೈಬ್ರಿಡ್ ಬಿತ್ತನೆ ಬೀಜಗಳನ್ನ ಯೂಸ್ ಮಾಡೋಕ್ಕಾಗಲ್ಲ. ಅಂದ್ರೆ ಗ್ರಾಜುವಲ್ ಆಗಿ ನೀವೇನಾಗ್ತೀರಾ, ಏನಾಗ್ತೀರಾ, ನಿರ್ಗತಿಕರಾಗ್ತೀರ. ಒಕ್ಕಲೆಬ್ಬಿಸಬಾರದು, ಯಾಕೆಂದ್ರೆ ಒಕ್ಕಲೆಬ್ಬಿಸಿದ್ರೆ ನಮ್ಮ ಧ್ವನಿ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ, ಸಮಸ್ಯೆ ಆಗುತ್ತೆ. ನಿಮ್ಮ ಒಕ್ಕಲ ಜಾಗಕ್ಕೆ ತಕರಾರಾಗುವಾಗ ಯಾರಾದ್ರೂ ಬರ್ತಾರ ಸಪೋರ್ಟ್ ಮಾಡ್ಲಿಕ್ಕೆ? ನಿಮ್ಗೆ ಈಗ ನಾಳೆ ಹೋಗೋದ ಲೋನ್ ಸಿಗಿದ್ರೆ ಎಲ್ರು ಸಿಗ್ ಬರ್ತಾರ ಬ್ಯಾಂಕಿಗೆ? ಬರೋಲ್ಲ, ಆಗೋಲ್ಲ, ಯಾರಿಗೂ ಆಗೋಲ್ಲ. ಇವತ್ತಿನಿಂದ ನಿಮ್ಮ ಮಕ್ಕಳಿಗೆ ರಜಾ ಹಾಕಿ, ನೀವು ರಜಾ ಹಾಕಿ, 2-3 ದಿನ ಆದ್ರೂ ರಜಾ ಹಾಕಿ, ಈ 30 ಗ್ರಾಮಗಳಲ್ಲಿ ಜನರನ್ನ ಸೇರಿಸಿ, ಅಲ್ಲಿ ಎಲ್ಲ ವಾಟ್ಸ್ಆಪ್ ಮೆಸೇಜ್ ಗಳನ್ನ ಕಳಿಸಿ, ನಿಮ್ಮ ಮಕ್ಕಳಲ್ಲಿ ಹೇಳಿ, ಕಾಲೇಜಲ್ಲಿ ಹೈಸ್ಕೂಲಲ್ಲಿ ಕಲಿಯುವ ಮಕ್ಕಳು, ಪ್ರೈಮರಿ ಮಕ್ಕಳು ಇವತ್ತು ಅಲ್ವಾ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಕಳಿಸ್ಲಿಕ್ಕೆ, ಅವರು ಬ್ರಾಡ್ಕಾಸ್ಟ್ ಗ್ರೂಪ್ ಗಳನ್ನ ಮಾಡ್ತಾರೆ, ಒಮ್ಮೆ ಕ್ಲಿಕ್ ಮಾಡಿದ್ರೆ 255 ಮಂದಿಗೆ ಹೋಗುತ್ತೆ ಮೆಸೇಜ್. ಇಡೀ ಈ ವಾತಾವರಣದಲ್ಲಿ ಅದು ತುಂಬಬೇಕು, ಆ ರೀತಿಯಲ್ಲಿ ಅದೆಲ್ಲ ಕಡೆಗೆ ಹೋಗುತ್ತೆ. ಮತ್ತೆ ಬೇಕಿದ್ರೆ ಎಲ್ಲ ಇಮೇಲ್ ಐಡಿಗಳು ಅದೆಲ್ಲ ಇದೆ, ಅದನ್ನೆಲ್ಲ ಕೊಡ್ತೀವಿ. ಅವರಿಗೆಲ್ಲ ಲೆಟರ್ ಕಳಿಸ್ಬೇಕು, ಬೇಕಿದ್ರೆ ನಾನು ಹೇಳುವಂತದ್ದು. ಮತ್ತೆ ಪಂಚಾಯತಿಯವರು ಹೇಳ್ತಾರೆ ಫೈನಲ್ ಆಗಿ ಏನ್ ಮಾಡುದು ಅಂತ, ಪ್ರತಿಯೊಬ್ಬರು ಲೆಟರ್ ಕಳಿಸಬಹುದು, ಪ್ರತಿಯೊಂದು ಲೆಟರ್. ನಾನು ಹೇಳ್ತೀನಿ ಎಷ್ಟು ಲೆಟರ್, ಈ ಗಾರ್ಗಿನ್ ಕಮಿಟಿಯಿಂದ ಹಿಡಿದು ಕಸ್ತೂರಿ ಕಮಿಟಿವರೆಗೆ ಕಳೆದ ಮೀಟಿಂಗ್ ಆಗುವವರೆಗೆ 3 ಜುಲೈ 30 ತನಕ ಎಷ್ಟು ಲೆಟರ್ ಅವರಿಗೆ ಸಿಕ್ಕಿದೆ ಅಂತ ಡೌಟ್ಮೆಂಟ್ ಇದೆ. ಪ್ರತಿಯೊಂದು ಲೆಟರ್ನ ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ, ಸ್ಟಡಿ ಮಾಡಿ ಸಮರಿ ಮಾಡಿದ್ದಾರೆ ಪ್ರತಿಯೊಂದು ಲೆಟರ್ ಅನ್ನ.
ಪ್ರತಿಯೊಂದು ಮೀಟಿಂಗ್ ಅಲ್ಲಿ ನಿಮ್ಮ ಜನಪ್ರತಿಗಳು ಹೇಳಿದ್ದನ್ನ ಕಂಪ್ಲೀಟ್ ರೆಕಾರ್ಡ್ ಮಾಡಿದ್ದಾರೆ, ಟೈಪ್ ಮಾಡಿದ್ದಾರೆ. ಅಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಪ್ರತಿಯೊಬ್ಬರ ನೋವನ್ನ ತಗೊಂಡಿದ್ದಾರೆ. ಅದಕ್ಕಿಂತ ಜಾಸ್ತಿ ಸರ್ಕಾರಕ್ಕೆ ಏನು ಮಾಡೋಕ್ಕಾಗಲ್ಲ, ನಾವು ಮಾಡ್ಬೇಕಾದ್ರೆ ನಾವೇ ಮಾಡ್ಬೇಕು.